ಹರೇ ಶ್ರೀನಿವಾಸ ಹಿಂದಿನ ವಿಡಿಯೋದಲ್ಲಿ ಯಮದೂತರು ಯಾವ ಯಾವ ಯಾತನೆಗಳನ್ನೆಲ್ಲ ಕೊಡ್ತಾರೆ ಅಂತ ನೋಡಿದ್ರಲ್ವಾ ಇವಾಗ ಯಾವ ಪಾಪ ಮಾಡಿದ್ರೆ ಯಾವ ಯಾತನೆ ಯಾವ ನರ್ಕ ಶಿಕ್ಷೆ ಅನ್ನೋದನ್ನು ನೋಡ್ಕೊ ಮರಣ ಬರ್ತೀರಾ ಮರಣಾನಂತರದ ಜೀವನ ಪಯಣ ಯಮ ಮಾರ್ಗದ ಗಮನ ವೈತರಣಿ ನದಿಯನ್ನು ದಾಟುವ ಶ್ರವಣ ಶ್ರವಣಿಯರು ನೀಡಿದ ವರದಿಯಂತೆ ಅವರಿಗಾಗುವ ಶಿಕ್ಷೆ ಶಾಲ್ಮಲಿ ವೃಕ್ಷದ ಬಳಿಯ ಜೀವಕ್ಕೆ ಯಮದೂತರು ನೀಡುವ ಯಾತನೆಯೆಲ್ಲ ನಾವು ಕೇಳ್ಕೊಂಬಂದ್ವಿ ಈಗ ಯಾವ ರೀತಿಯ ಪಾಪಗಳನ್ನು ಮಾಡಿದ ಜೀವಿಗಳು ಈ ಯಮ ಮಾರ್ಗವೇ ಮೊದಲು ಶಾಲ್ಮಲೆ ವೃಕ್ಷದ ನಂತರ ಎಂಬತ್ನಾಲ್ಕು ಲಕ್ಷ ನರಕಗಳು ಇವೆಲ್ಲ ಅನುಭವಿಸುತ್ತಾರೆ ಅನ್ನೋದೇ ಪ್ರಶ್ನೆ ಆದ್ರೆ ಮನುಷ್ಯ ಒಂದು ಹೆಜ್ಜೆ ತೆಗೆದು ಮತ್ತೊಂದು ಹೆಜ್ಜೆ ಇಡುವಷ್ಟರಲ್ಲಿ ಅನೇಕ ಜನ್ಮಗಳಲ್ಲಿ ಅನುಭವದಷ್ಟು ಪಾಪಕರಗಳನ್ನು ಮಾಡ್ತಾನೆ ಇವಾಗ ಯಾವ ಪಾಪಕರ್ಮಗಳನ್ನು ಮಾಡ್ತಾನೆ ಯಾವ ಶಿಕ್ಷೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಬ್ರಹ್ಮ ಹತ್ಯೆ ಮಾಡುವವರು ಅಂದರೆ ಬ್ರಾಹ್ಮಣ ಸಮುದಾಯವನ್ನು ನಿಂದಿಸುವವರು ಬ್ರಾಹ್ಮಣರ ಅವಮಾನವನ್ನು ಮಾಡುವವರು ಬ್ರಾಹ್ಮಣರ ಸ್ವತ್ತನ್ನು ಅಪಹಾರ ಮಾಡುವವರು ಮತ್ತು ಮದಿರಾಪಾನ ಮಾಡುವವರು ಮದಿರಾಪಾನ ಅಂದರೆ ಎಷ್ಟೋ ಜನ ಗೊತ್ತಿಲ್ಲ ನಿಂತ್ಕೊಂಡು ನೀರು ಕುಡಿಯೋದು ನಿಂತಲ್ಲಿ ಹಾಲು ಕುಡಿಯೋದು ನಿಂತ್ಕೊಂಡು ಕಾಫಿ ಕುಡಿಯೋದು ಇದೆಲ್ಲನೂ ಕೂಡ ಮದಿರಾಪಾನ ಅಂತಾರೆ ಇದೆಲ್ಲ ಯಾರು ನಿಂತ್ಕೊಂಡು ಮಾಡ್ತಾರೆ ಇದೆಲ್ಲನು ಮತ್ತೆ ಯಾವ ಸ್ಥಳದಲ್ಲಿ ಕುಡಿಬಾರದು ಯಾವ ಸ್ಥಳದಲ್ಲಿ ತಿನ್ನಬಾರದು ಅಂತಹ ಜಾಗದಲ್ಲಿ ಹೋಗಿ ಕುಡಿಯೋದು ತಿನ್ನೋದು ಇವು ಸಹ ಮದ್ಯಪಾನ ಮಾಂಸ ಭಕ್ಷಣೆಗೆ ಸಮ ಅಂತಾರೆ ಮತ್ತೆ ಗೋಹತ್ಯೆ ಮಾಡುವವರು ಗೋ ಮಾಂಸಣ ಭಕ್ಷಣ ಮಾಡುವವರು ಬಾಲಘಾತಕರು ಮಕ್ಕಳನ್ನು ಹೊಡೆಯುವವರು ನಿಂದಿಸುವವರು ಏನೂ ತಿಳಿಯದ ಮಕ್ಕಳಿಗೆ ಕಠಿಣವಾದ ಶಿಕ್ಷೆ ನೀಡುವವರು ಸ್ತ್ರೀ ಘಾತಕರು ಅರ್ಥಾತ್ ಅಂದ್ರೆ ಹೆಂಡತಿಗೆ ಅಕ್ಕ ತಂಗಿಯರಿಗೆ ತಾಯಿಯನ್ನು ಅಥವಾ ಇನ್ನಿತರ ಸ್ತ್ರೀಯರನ್ನು ಯಾರೇ ಸ್ತ್ರೀಯರನ್ನಾಗಲಿ ನಿಂದಿಸುವ ಹೊಡೆಯುವ ಕೊಲ್ಲುವವರು ಮತ್ತೆ ಗರ್ಭಪಾತವನ್ನು ಮಾಡುವ ಮಾಡಿಸಿಕೊಳ್ಳುವ ಅಂತಹ ಪಾಪದ ಕೆಲಸಕ್ಕೆ ಸಹಾಯ ಮಾಡುವವರು ಇವರೆಲ್ಲರನ್ನೂ ಪ್ರಚನ್ನ ಪಾಪಿಗಳು ಅಂತಲೇ ಕರೀತಾರೆ ಇವರೆಲ್ಲರೂ ಯಮ ಮಾರ್ಗದಿಂದ ವೈತರಣಿ ನದಿ ಶಾಲ್ಮಲಿ ವೃಕ್ಷ ಎಂಬತ್ನಾಲ್ಕು ಲಕ್ಷ ನರಕಗಳಿಗೆ ಹೋಗ್ತಾರಂತೆ ಮತ್ತೆ ಯಾರ್ಯಾರು ಹೋಗ್ತಾರೆ ಅಂದ್ರೆ ಗುರುಗಳ ಬ್ರಾಹ್ಮಣರ ಸಂಪತ್ತನ್ನು ಅಪಹಾರ ಮಾಡುವವರು ಸ್ತ್ರೀಯರು ಕಷ್ಟಪಟ್ಟು ದುಡಿದಿದ್ದನ್ನು ಅಪಹಾರ ಮಾಡಿಕೊಂಡು ಹೋಗುವರು ಮಕ್ಕಳು ಸೇರಿಸಿಟ್ಟ ದುಡ್ಡನ್ನು ತಗೊಂಡು ಹೋಗುವರು ಇವರೆಲ್ಲರೂ ಸಹಿತ ಎಲ್ಲಿ ಬೀಳ್ತಾರೆ ವೈತಣದಲ್ಲಿ ನದಿಲಿ ಬೀಳ್ತಾರೆ ಮತ್ತೆ ಯಾವ ಸಂದರ್ಭದಲ್ಲಿ ಪರರ ದ್ರವ್ಯ ತಗೊಂಡು ಅಂದ್ರೆ ಇವಾಗ ಸಾಲ ಕೊಟ್ಟಿರ್ತಾರೆ ವಾಪಸ್ಸೇ ಕೊಡಲ್ಲ ಮತ್ತೆ ದುಡ್ಡು ಇಟ್ಕೊಂಡು ಕೂಡ ವಾಪಸ್ ಕೊಡಲ್ಲ ಮತ್ತೆ ಈ ಟೈಮಿಗೆ ಕೊಡ್ತೀನಿ ಇಂದೋರು ಕೂಡ ಕೊಡಲ್ಲ ಅವ್ರನ್ನ ವಿಶ್ವಾಸಘಾತಕರು ಅಂತಾರೆ ಮತ್ತೆ ನಂಬ್ಕೊಂಡಿರ್ತಾರೆ ಅವ್ರಿಗೆ ಮೋಸ ಮಾಡೋರು ಇನ್ನೊಬ್ಬರಿಗೆ ವಿಷ ಹಾಕಿ ಕೊಲ್ಲೋರು ಇವರೆಲ್ಲರೂ ಎಲ್ಲಿ ಬೀಳ್ತಾರೆ ವೈತಣಿ ನದಿಲಿ ಬಿದ್ದೇ ಬೀಳ್ತಾರೆ ಮತ್ತೆ ತುಂಬಾ ಜನರು ಎರಡನೆಯವರ ಅವಗುಣಗಳನ್ನು ಗ್ರಹಣ ಮಾಡಿ ಅವರಲ್ಲಿರುವ ಸದ್ಗುಣಗಳನ್ನು ಗ್ರಹಣ ಮಾಡದೆ ಕೆಟ್ಟ ಗುಣಗಳನ್ನೇ ಪ್ರಚಾರ ಮಾಡುವಂತವರು ಇವಾಗ ಕೆಲವರು ಇನ್ನೊಬ್ಬರದ್ದು ಕೆಟ್ಟಿದ್ದು ಬೇಡ ನಮಗೆ ಅವ್ರದ್ದು ಒಳ್ಳೆ ಗುಣನೇ ನಾವು ತಗೋಬೇಕು ಒಳ್ಳೆ ಗುಣ ಬಿಟ್ಬಿಟ್ಟು ಕೆಟ್ಟದನ್ನ ಪ್ರಚಾರ ಮಾಡ್ತಾರಲ್ಲ ಅವ್ರನ್ನ ವೈತ್ರದಲ್ಲಿ ಅದ್ದಿ ಅದ್ದಿ ತೆಗಿತಾನಂತೆ ಮತ್ತೆ ಇನ್ನೊಬ್ಬರ ಕಂಡ್ರೆ ಹೊಟ್ಟೆವ್ರಿಗೆ ಪಡೋರು ದ್ವೇಷ ಮಾಡೋರು ತನಗಿಂತ ನೀತ ನೀಚ ಜಾತಿಯಲ್ಲಿ ಸ್ನೇಹ ಮಾಡಿ ಅಂತರ್ಜಾತಿ ವಿವಾಹ ಮಾಡ್ಕೊಳ್ಳೋದು ಕೂಡ ವೈತ್ರಣೀನದಲ್ಲಿ ಬೀಳ್ತಾರೆ ಸತ್ಸಂಗತಿಯಿಂದ ವಿಮುಖರಾಗುವವರು ಇಂತವರು ಸಹ ವೈತ್ರೀನದಲ್ಲಿ ಬೀಳ್ತಾರೆ ಕೆಲವರು ಜೀವರು ತೀರ್ಥಗಳ ಸತ್ಕರ್ಮಗಳ ಗುರುಗಳ ದೇವತೆಗಳ ನಿಂದೆ ಮಾಡುವವರು ಪುರಾಣ ವೇದಗಳ ಮೀಮಾಂಸಗಳ ನ್ಯಾಯದ ವೇದಾಂತದ ದೂಷಣೆ ಮಾಡುವವರು ವೈತರಣಿ ನದಿಲಿ ಬೀಳ್ತಾರೆ ಅದಕ್ಕೆ ನಾವು ಗುರುಗಳ್ನ ದೊಡ್ಡೋರ್ನ ಸ್ವಾಮಿಗಳನ್ನ ಬ್ರಾಹ್ಮಣರನ್ನ ಯಾರನ್ನೂ ನಾವು ನಿಂದನೆ ಮಾಡಬಾರ್ದು ಅವರಲ್ಲಿರೋದು ಒಳ್ಳೇದನ್ನ ಮಾತ್ರ ತಗೋಬೇಕು ಅಷ್ಟೇ ತಗೊಳ್ಳದೆ ಹೋದರೆ ವೈತರಣಿ ನದಿ ಗ್ಯಾರಂಟಿ ಎರಡನೆಯವರು ದುಃಖಿಸುವುದನ್ನು ನೋಡಿ ಅಂದ ಪಡ್ತಿರ್ತಾರೆ ಇವರು ನೋಡಿ ತುಂಬಾ ಜನ ಇರ್ತಾರೆ ಬೇರೆಯವರು ದುಃಖ ಪಡೋದು ಕಷ್ಟ ಪಡೋದು ಇವ್ರು ಮನೇಲಿ ಕುತ್ಕೊಂಡು ಸಂತೋಷ ಪಡ್ತಾ ಇರ್ತಾರೆ ಮತ್ತೆ ಎರಡನೆಯವರು ಸುಖಿಗಳಾಗಿದ್ದಾಗ ಇವರು ದುಃಖ ಆಗ್ತದೆ ಅವರ ಸುಖ ದುಃಖದಿಂದ ಇವ್ರಿಗೇನ್ ಲಾಭ ಆದರೂ ಹೊಟ್ಟೆವ್ರೀ ತೋರಿಸ್ತಾರೆ ಯಾವಾಗಲೂ ಸುಳ್ಳು ಹೇಳ್ತಾರೆ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಮಾಡ್ತಾರೆ ಇಂಥವ್ರನ್ನೆಲ್ಲ ವೈತರಣಿ ನದಿಲಿ ತಗೊಂಡೋಗಿ ಹಾಕ್ತಾರೆ ಮತ್ತೆ ಹಿರಿಯರು ಜ್ಞಾನಿಗಳು ಹೇಳಿದ ಹಿತದ ಮಾತುಗಳನ್ನು ಕೇಳದವರು ಅದಕ್ಕೆ ದೊಡ್ಡವರು ಜ್ಞಾನಿಗಳು ಹೇಳಿದ ಮಾತನ್ನ ಕೇಳಬೇಕು ಶಾಸ್ತ್ರ ವಾರ್ತೆಗಳನ್ನು ಕೇಳದವರು ಯಾರ್ಯಾರು ದುರಾಭಿಮಾನಿಗಳಾಗಿ ಓಡಾಡ್ತಾರೆಯೋ ಯಾರನ್ನೂ ಸಹಿತ ಗೌರವಾತಿಥಿಗಳಿಂದ ನಮಸ್ಕರಿಸಿದವರು ದೊಡ್ಡೋರ್ನ ಕೊಂಡೇ ನಮಸ್ಕಾರ ಮಾಡಬೇಕು ಏನ್ ಅವ್ರ ಪಾಡೋರ್ ಬರ್ತಾ ಅಂದ್ರೆ ನಂಪಾಡ್ ನಾವು ಹೋಗೋಣ ಅಂತ ಇರಬಾರ್ದು ತಾವೇ ಪಂಡಿತರೆಂಬ ದುರಾಭಿಮಾನಿಗಳಾಗಿ ಮರೆಯುವರು ಹಗಲು ರಾತ್ರಿ ಕೇವಲ ದುಷ್ಟ ವಿಚಾರಗಳನ್ನು ಮಾಡುತ್ತಾ ಕಾಲಹರಣ ಮಾಡುವವರು ಟೈಮ್ ಒಂದು ಚೂರು ವೇಸ್ಟ್ ಮಾಡಬಾರ್ದು ಇವರೆಲ್ಲರೂ ಸಹಿತ ವೈತಣಿ ನದಿಯಲ್ಲಿ ಬೀಳ್ತಾರೆ ಆಮೇಲೆ ಎಂಬತ್ನಾಲ್ಕು ಲಕ್ಷ ನರಕಗಳನ್ನು ಅನುಭವಿಸುತ್ತಾರೆ ಎಂಬತ್ನಾಲ್ಕು ಲಕ್ಷ ನರಕನು ಕೂಡ ಇವರು ಅನುಭವಿಸುತ್ತಾರೆ ಈ ಯಮ ಮಾರ್ಗದಿಂದ ಹೋಗುವಂತಹ ಜೀವಿಗಳು ಯಮದೂತರು ನೀಡುವ ಯಾತನೆ ಅನುಭವಿಸುತ್ತಾ ವೈತ್ರಣಿ ನದಿಗೆ ಹೋಗ್ತಿದ್ರು ನದಿಯಲ್ಲಿ ಬಿದ್ದರೂ ಸಹ ತಮಗೆ ಕಷ್ಟ ಕೊಟ್ಟರೆಂದು ತಾಯಿ ತಂದೆ ಗುರುಗಳನ್ನ ನಿಂದೆ ಮಾಡ್ತಿರ್ತಾರೆ ಎಂತಹ ಬುದ್ಧಿವಂತರು ಅಲ್ಲೋದ್ರು ಕೂಡ ತಂದೆ ತಾಯಿ ನಿಂದನೆ ಬಿಡಲ್ಲ ಅಲ್ಲಿ ಹೋದರೂ ಸಹ ಅವರಿಗೆ ಬುದ್ಧಿ ಬರೋದೇ ಇಲ್ಲ ಅದಕ್ಕೆ ಅವರು ಪಾಪಿ ತಾನೆ ಇನ್ ಯಾರ್ಯಾರು ಪಾಪಿ ಎನಿಸ್ಕೊಳ್ತಾರೆ ಅನ್ನೋದನ್ನ ನಾವು ನೋಡೋಣ ಯಾರು ಪತಿವರ ಪತಿವ್ರತೆಯಾದ ಸ್ತ್ರೀಯನ್ನು ಅರ್ಥಾತ್ ಪತ್ನಿಯನ್ನು ತ್ಯಜಿಸುತ್ತಾರೆಯೋ ಯಾರೇ ಆದ್ರೂ ಉತ್ತಮ ಬ್ರಾಹ್ಮಣರನ್ನು ದಾನ ನೀಡ್ತೀನಿ ಅಂತ ಕರೆದು ಹೇ ನಿಮ್ಮನ್ನ ಕರೆದೇ ಇಲ್ವಲ್ಲ ಅಂತ ಅವಮಾನ ಮಾಡ್ತಾರೆ ಕೆಲವರು ಬ್ರಾಹ್ಮಣರು ಕರೆದಿರ್ತಾರೆ ನಾನ್ ನಿಮ್ಮನ್ನ ಕರೀಲಿಲ್ವಲ್ಲ ಅಂತ ಅವಮಾನ ಮಾಡ್ತಾರೆ ಯಾವತ್ತು ಆತರ ಮಾಡಬಾರ್ದು ಹಾಗೆ ದಾನ ಕೊಟ್ಟು ಅದನ್ನ ಅಪಹಾರ ಕೂಡ ವಾಪಸ್ ತಗೊಂಡ್ಬಿಡ್ತಾರೆ ಆಮೇಲೆ ಮಂಗಳ ಸೂತ್ರನ ಮಂಗಳ ಸೂತ್ರನ ಮಾರ್ಬಿಟ್ಟು ನನಗೆ ದುಡ್ಡು ಕೊಡು ಅಂತ ಕೆಲವರು ಗಂಡಸರು ಕೇಳ್ತಾ ಇರ್ತಾರೆ ಯಾವತ್ತೂ ಹಾಗಲ್ಲ ಮಾಡಬಾರ್ದು ಮತ್ತೆ ಯಜ್ಞ ದ್ರವ್ಯಗಳನ್ನು ಹಾಳು ಮಾಡುವವರು ಪುರಾಣ ಉಪನ್ಯಾಸಗಳು ನಡೆಯುತ್ತಿರುವ ಜಾಗದಲ್ಲಿ ಹೋಗಿ ವಿಘ್ನ ಉಂಟು ಮಾಡ್ತಾರೆ ಇದು ತುಂಬಾ ಕಡೆ ನಡೆಯುತ್ತೆ ಪುರಾಣ ಹೇಳ್ತಿರ್ಬೇಕಾರೆ ಕಾಡ್ ಹಟೆ ಹೊಡಿತಾ ಇರ್ತಾರೆ ಯಾವತ್ತೂ ಹಾಗೆ ಮಾಡಬಾರ್ದಿಲ್ಲ ನೀವು ಪುರಾಣಕ್ಕೆ ಹೋಗ್ಬೇಡಿ ಹೋದ್ರೆ ಗಂಭೀರ ಭಕ್ತಿಯಿಂದ ಪುರಾಣ ಕೇಳಬೇಕು ಮತ್ತೊಬ್ಬರ ಭೂಮಿಯನ್ನು ನಾಶ ಮಾಡುವವರು ನಮ್ಮದಲ್ಲದ ಭೂಮಿಯಲ್ಲಿ ಬೀಜವನ್ನು ಬಿತ್ತುವವರು ಮತ್ತೊಬ್ಬರ ಆಸ್ತಿಯನ್ನು ಕಿತ್ತುಕೊಳ್ಳುವವರು ಬ್ರಾಹ್ಮಣರಾದವರು ತುಪ್ಪ ಎಣ್ಣೆ ಹಾಲು ಬೆಲ್ಲ ಇಂತಹವುಗಳ ವ್ಯಾಪಾರಗಳನ್ನು ಮಾಡ್ತಾರೆಯೋ ಬ್ರಾಹ್ಮಣರಾದರೂ ಸಹ ಶೂದ್ರ ಸ್ತ್ರೀಯರ ವೈಶ್ಯ ಸ್ತ್ರೀಯರ ಹೆಂಡತಿಯರದ ಮತ್ತೆ ಕನ್ಯೆಯರ ದಾಸಿಯರ ಯಾರು ಸಂಘ ಮಾಡ್ತಾರೋ ಅಂತಹವರು ಯಾರು ವೇದೋಕ್ತ ಯಜ್ಞಗಳ ಸಲುವಾಗಿ ಅಲ್ಲದೆ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಪಶುಗಳಿಗೆ ಹಿಂಸೆ ಕೊಡ್ತಾರೆಯೋ ಯಾರು ಸಂಧ್ಯಾ ವಂದನೆ ದೇವತಾರ್ಚನೆ ಮಾಡದಿರುವವರು ಅಂದ್ರೆ ಯಾರು ಸಂಧ್ಯಾ ವಂದನೆ ಮಾಡಲ್ವೋ ದೇವಪೂಜೆ ಮಾಡಲ್ವೋ ಮಾಂಸ ತಿಂತಾರೋ ಬ್ರಾಹ್ಮಣರನ್ನು ಪೈತಾರೋ ಏಕಾದಶಿ ವ್ರತ ಯಾವುದೇ ರೀತಿ ಏನೂ ಮಾಡಲ್ವೋ ಅವರು ಒಂಚೂರು ಕೈಲಾದಷ್ಟು ಮಾಡಬೇಕು ಅದು ಕೂಡ ಮಾಡಲ್ವೋ ಅವರ ಮನಸ್ಸಿಗೆ ಬಂದಂತೆ ಮಾತಾಡ್ತಾ ಇರೋ ಶೂದ್ರರಾಗಿ ವೇದ ಪಠನ ಮಾಡ್ತಾರೆ ಶೂದ್ರ ಆಗಿರೋರು ವೇದ ಪಠನ ಮಾಡಬಾರ್ದು ಅಂತ ಹೇಳ್ತಾರೆ ಅವ್ರು ಏನಾಯ್ತಿವಾಗ ನಾವು ವೇದ ಓದ್ತೀವಿ ಅಂತ ಓದ್ತಾರೆ ಕಪಿಲ ಆಕಳ ಹಾಲನ್ನು ಯಾರು ಸೇವನೆ ಮಾಡ್ತಾರೋ ಶೂದ್ರರಾಗಿಯೂ ಯಜ್ಞೋಪವೀತವನ್ನು ಧಾರಣೆ ಮಾಡುವವರು ಯಾರೇ ಶೂದ್ರರು ಬ್ರಾಹ್ಮಣ ಸ್ತ್ರೀಯರ ಸಂಘ ಮಾಡ್ತಾರೋ ಯಾರಾದರೆ ರಾಜರ ಪತ್ನಿಯರನ್ನು ಇಚ್ಛಿಸ್ತಾರೋ ಯಾರು ಪರಸ್ತ್ರೀಯ ಗಮನ ಮಾಡ್ತಾರೋ ಯಾರು ಪತಿವ್ರತ ಸ್ತ್ರೀಯನ್ನು ದೂಷಣೆ ಮಾಡ್ತಿದ್ದಾರೋ ಬಲತ್ಕಾರ ಮಾಡುವವರು ಶಾಸ್ತ್ರ ವಿರುದ್ಧವಾದ ಕರ್ಮಗಳನ್ನು ಮಾಡುವವರು ಶಾಸ್ತ್ರೋಕ್ತ ಕರ್ಮಗಳನ್ನು ತ್ಯಾಗ ಮಾಡಿದವರು ಇವರೆಲ್ಲರೂ ಸಹ ಮತ್ತೆ ಮತ್ತೆ ಆ ವೈತ್ರಣಿ ನದಿಯಲ್ಲಿ ಬಿದ್ದು ಬಿದ್ದು ಯಾತನೆಯನ್ನು ಕ್ಲೇಶಗಳನ್ನು ಅನುಭವಿಸಿ ಯಮಲೋಕದಿಂದ ಶಾಲ್ಮಲೆಯ ವೃಕ್ಷದ ನಂತರ ನರಲೋಕಗಳನ್ನು ಸೇರಿ ಮಹಾ ನರಕಗಳು ಅನುಭವಿಸೇ ಆಗಿದ್ದಾರೆ ಇವು ಮುಖ್ಯವಾದ ಪಾಪಗಳು ಮಾತ್ರ ಇವರೆಲ್ಲ ಈ ನರಕಗಳು ಅನುಭವಿಸಿ ಅನುಭವಿಸಿ ನಂತರ ತಿರ್ಯಾಗ್ ಯೋನಿ ಅರ್ಥ ಚಂಡಾಲ ಯೋನಿಯಲ್ಲಿ ಹುಟ್ಟಿ ಬರ್ತಾರೆ ನೋಡಿ ಇದೆಲ್ಲ ಅನುಭವಿಸಿ ಕೊನೆಗೆ ಚಾಂಡಾಲ ಯೋನಿಯಲ್ಲಿ ಹುಟ್ಟಿ ಬರ್ತಾರೆ ಮತ್ತೆ ಎಂಬತ್ನಾಲ್ಕು ಲಕ್ಷ ನರಕಗಳು ಇದ್ದರೆ ಸರಿ ಇದ್ದಾವೆ ಸರಿ ಆದರೆ ಅವುಗಳಲ್ಲಿ ಸಹ ಮಹಾ ನರಕಗಳು ಇದೆ ಅದು ಯಾವುದಾದ್ರು ಅಂದರೆ ಒಂದು ತಾಮಿಸ್ರ ತಾಮಿಸ್ರ ಅಂದ್ರೆ ಕಂಡವರ ಹೆಂಡತಿ ಮಕ್ಕಳನ್ನು ಅಪಹಾರ ಮಾಡುವವನನ್ನು ಅತಿ ಭಯಂಕರ ರೂಪದವರಾದ ಯಮದೂತರು ಕಾಲಪಾಶದಿಂದ ಗಟ್ಟಿಯಾಗಿ ಬಿಗಿದು ಹಾಕಿ ಸದಾ ಕತ್ತಲೆಯಿಂದ ತುಂಬಿದಂತಹ ಈ ತಾಮಿಸ್ರದಲ್ಲಿ ಬಲವಂತವಾಗಿ ಹಾಕ್ತಾರೆ ಅನ್ನ ನೀರಿಲ್ಲದೆ ಯಮದೂತರು ದೊಣ್ಣೆಯ ಏಟುಗಳಿಗೂ ಕೈಗುದ್ದುಗಳಿಗೂ ಆ ಯಮದೂತರು ಗರ್ಜನೆಗಳಿಗೆ ಗುರಿಯಾಗಿ ವಿವಿಧ ರೀತಿಯ ಯಾತನೆಗಳನ್ನು ಆ ಜೀವ ಅನುಭವಿಸ್ತಾನೆ ಎರಡನೇದು ಅಂಧತಾ ಮಿಶ್ರ ಯಾವ ಪುರುಷನು ಪತಿಯನ್ನು ಮೋಸ ಮಾಡಿ ಅವನ ಹೆಂಡತಿಯನ್ನು ವಶದಲ್ಲಿಟ್ಟುಕೊಂಡು ಆಕೆಯ ಸಂಗ ಮಾಡುವನೋ ಆ ಪಾಪಿ ಈ ಅಂಧತಾ ಮಿಶ್ರವೆಂಬ ಮಹಾ ನರಕದಲ್ಲಿ ಬಿದ್ದು ನಾನಾ ಯಾತನೇನ ಅನುಭವಿಸ್ತಾನೆ ಮೂರನೇದು ರೌರವ ಯಾರು ಶರೀರ ಅಭಿಮಾನದಿಂದ ಧನಕಾದಿಗಳನ್ನು ತನ್ನದಂತೆಯೂ ತಿಳಿದು ತನ್ನ ಕುಟುಂಬ ತಾನು ಅನ್ನೋ ಸ್ವಾರ್ಥದಿಂದ ಇರ್ತಾನೋ ಅವನು ಈ ರೌರವ ನರಕದಲ್ಲಿ ಬೀಳ್ತಾನೆ ಆ ಪಾಪಿ ಭೂಲೋಕದಲ್ಲಿ ಪ್ರಾಣಿಗಳನ್ನು ಹೇಗೆ ಹಿಂಸಿಸಿದನೋ ಅದೇ ರೀತಿಯಿಂದ ಸರ್ಪಗಳಿಂದ ಅತಿ ಕ್ರೂರವಾದ ರುರುಗಳೆಂಬ ಘಾತುಕ ಪ್ರಾಣಿಗಳು ಆ ಜೀವನನ್ನು ಹಿಂಸಿಸುವು ಅದಕ್ಕೆ ನಾನು ಪ್ರತಿಯೊಂದರಲ್ಲೂ ಹೇಳೋದು ವಿಡಿಯೋದಲ್ಲಿ ಸಸ್ಯಾಹಾರಿಯಾಗಿ ಮಾಂಸ ತಿನ್ಬೇಡಿ ಅಂತ ನೀವು ಯಾವ ಮಾಂಸ ಯಾವ ಪ್ರಾಣಿನ ಕೊಂದು ತಿಂತೀರೋ ಆ ಪ್ರಾಣಿ ನಾವು ಸತ್ತ ಮೇಲೆ ಅಲ್ಲಿ ಕಾದಿರುತ್ತೆ ರುರುಗಳೆಂಬ ಘಾತುಕ ಪ್ರಾಣಿಗಳು ಆ ಜೀವಿನ ಯಾರು ತಿಂತಾರೆ ಹಿಂಸೆ ಹಿಂಸೆ ಕೊಡ್ತವೆ ಮಹಾರೌರವ ಈ ನರ್ಕದ ಈ ನರ್ಕದ ಹೆಸರು ಯಾರು ಪ್ರಾಣಿ ಹಿಂಸೆಯಿಂದ ಜೀವನವನ್ನು ನಡೆಸುವ ನೋಡಿ ಎಲ್ಲರೂ ತಿಳ್ಕೊಳ್ಳಿ ಎಲ್ಲರೂ ದಯವಿಟ್ಟು ಸಸ್ಯಹಾರಿಯಾಗಿ ಅವನಿಗೆ ಈ ಮಹಾರೌರವದಲ್ಲಿ ಬಿದ್ದು ಮಾಂಸ ಭಕ್ಷರಾದ ಅದೇ ರುರುಗಳೆಂಬ ಕ್ರೂರ ಜಂತುಗಳಿಂದ ಕೀಳಿಸಿಕೊಳ್ಳುತ್ತಾ ಮಹಾಯಾತನೆ ಅನುಭವಿಸ್ತಾನೆ ಎಚ್ಚರಿಕೆ ಇದನ್ನ ಪ್ರತಿಯೊಬ್ಬರು ತಿನ್ನೋರೆಲ್ಲ ಕೇಳಿಸ್ಕೊಳ್ಳಿ ಕುಂಬಿ ಪಾಕ ಭಯಂಕರ ನರಕ ಇದು ಯಾರು ತನ್ನ ಆಹಾರದ ಸಲುವಾಗಿ ಜೀವಂತ ಇರುವ ಪಶು ಪಕ್ಷಿಗಳನ್ನು ನಿರ್ಧಯನಾಗಿ ಎಣ್ಣೆಯಲ್ಲಿ ಕರೆದು ತಿನ್ನುವನು ಅವನು ಈ ಕುಂಬಿ ಪಾಕದಲ್ಲಿ ಕಾಯಿಸಿದ ಎಣ್ಣೆಯಿಂದ ತುಂಬಿರುವ ಬಾಣೆಲೆಯಲ್ಲಿ ಬಿದ್ದು ಬೇಯ್ತಾನೆ ನೆಕ್ಸ್ಟು ಕಾಲಸೂತ್ರ ಯಾವ ಮನುಷ್ಯ ತಂದೆ ತಾಯಿಯರಿಗೂ ಬ್ರಾಹ್ಮಣರಿಗೂ ಜ್ಞಾನಿಗಳಿಗೂ ದ್ರೋಹ ಮಾಡುವನೋ ಅವನನ್ನು ಹತ್ತು ಸಾವಿರ ಗಾವದ ವಿಸ್ತಾರದಂತಹ ಈ ಕಾಲಸೂತ್ರ ಎನ್ನುವ ನರಕದಲ್ಲಿ ಸೂರ್ಯನ ಕಿರಣದಂತಿರುವ ಅಗ್ನಿಯ ಜ್ವಾಲಗಳಿಂದ ಕೆಳಗೆ ಮೇಲೆ ಸುಡ್ತಿರುವ ತಾಮ್ರದ ಕಾವಲೆಯಲ್ಲಿ ಕೂಡಿಸುವರು ಅಲ್ಲಿ ಹಸಿವೆ ಬಾಯಾರಿಕೆಯಿಂದ ಮೇಲೆ ಕೆಳಗಡೆ ಸುಳು ಸುಡುವ ಮೂಲಕ ಅತ್ಯಂತ ಯಾತನೆಯನ್ನು ಅನುಭವಿಸುತ್ತಾ ಆಕಳಿಗೆ ಎಷ್ಟು ರೋಮಗಳಿರುತ್ತವೆಯೋ ಅಷ್ಟು ವರ್ಷಗಳ ಕಾಲ ನರಕಯಾತನ ಅನುಭವಿಸ್ತಾನೆ ನೋಡಿ ಎಷ್ಟು ರೀತಿಯ ಪಾಪಗಳು ಎಷ್ಟು ರೀತಿಯ ಶಿಕ್ಷೆಗಳು ಪರಮಾತ್ಮನ ನ್ಯಾಯಾಲಯದಲ್ಲಿ ಎಲ್ಲರೂ ಸಮಾನರೇ ಇವಾಗ ಕೇಳಿಸ್ಕೊಂಡ್ರಲ್ಲ ಯಾವ್ಯಾವ ಪಾಪ ಮಾಡಿದ್ರೆ ಎಂತೆಂಥ ನರ್ಕದಲ್ಲಿ ಭಗವಂತ ಬೀಳಿಸ್ತಾನೆ ಅಂತ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ನರ್ಕಗಳಿದೆ ಇನ್ನು ಯಾವ್ಯಾವ ಪಾಪ ಮಾಡಿದ್ರೆ ಏನೇನು ನರಕ ಅನ್ನೋದನ್ನು ತಿಳ್ಕೊಳ ಬರ್ತೀರಾ ಹರೇ ಶ್ರೀನಿವಾಸ